ಅತ್ನಿಯಲ್ಲಿ ಕಾಡುತ್ತಿದೆ ಮಕ್ಕಳಿಗೆ ಕೊರೋನಾ. ಅತ್ನಿ ತಾಲೂಕಿನಲ್ಲಿ ಕೊರೋನಾ ರೂಪಾಂತರಿ ಒಮಿಕ್ರಾನ್ ಪತ್ತೆ. ಒಂದೇ ದಿನ 10 ಮಕ್ಕಳಿಗೆ ಕೊರೋನಾ ರೂಪಾಂತರಿ ಒಮಿಕ್ರಾನ್ ಪಾಸಿಟಿವ್. ಭಯಭೀತರಾದ ಅತ್ನಿ ತಾಲೂಕಿನ ಮಕ್ಕಳು. ಅತ್ನಿ ತಾಲೂಕಿನ ಯಂಕಂಚಿ ಪ್ರೌಢಶಾಲೆಯ 10ನೇ ತರಗತಿ ಮಕ್ಕಳಿಗೆ ಪಾಸಿಟಿವ್ ಪತ್ತೆ. ಒಟ್ಟು 95 ಮಕ್ಕಳ ಸ್ವಾಬ್ ಪಡೆದ ಆರೋಗ್ಯ ಇಲಾಖೆ. ಅದರಲ್ಲಿ ಒಟ್ಟು 10 ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಪತ್ತೆ. 49 ವಿದ್ಯಾರ್ಥಿಗಳ ವರದಿ ನೆಗೆಟಿವ್ ಬಂದಿದೆ. ರೋಗದ ಯಾವುದೇ ಲಕ್ಷಣಗಳು ಇಲ್ಲದಿದ್ದರೂ ಕೊರೋನಾ ಪಾಸಿಟಿವ್. ಇನ್ನುಳಿದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ವರದಿ ಬರಬೇಕಾಗಿದೆ. ಪಾಲಕರೇ ಹುಷಾರ್, ಅತ್ನಿ ತಾಲೂಕಿಗೆ ಬಂದೇ ಬಿಡ್ತು ಕೊರೋನಾ. ಮಕ್ಕಳಿಗೆ ಯಾವುದೇ ಕೊರೋನಾ ಲಕ್ಷಣಗಳು ಕಂಡು ಬಂದಿಲ್ಲ, ಆದರೂ ಪಾಸಿಟಿವ್ ವರದಿ ಬರುತ್ತಿದೆ. ಈ ಬಗ್ಗೆ ಅತ್ನಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಐಸಿಬಿ ನ್ಯೂಸ್ಗಾಗಿ ಅತ್ನಿ ಕಾಗ್ವಾಡ್ದಿಂದ ಕಲ್ಲಪ್ಪ ಕನ್ನಾಳರ ವರದಿ. ಈಗ ಮೊನ್ನೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಎಂಕೆಜಿ ಸ್ಕೂಲ್ನಲ್ಲಿ 12ನೇ ತಾರೀಕು 95 ವಿದ್ಯಾರ್ಥಿಗಳಲ್ಲಿ 12ನೇ ತಾರೀಕು 59 ವಿದ್ಯಾರ್ಥಿಗಳ ಸ್ವಾಬ್ ಟೆಸ್ಟ್ ಅನ್ನು ಕರೆಕ್ಟ್ ಮಾಡಲಾಗಿತ್ತು. ನಿನ್ನೆ ಮತ್ತೆ 13ನೇ ತಾರೀಕು ಅಂದರೆ 34 ವಿದ್ಯಾರ್ಥಿಗಳ ಸ್ವಾಬ್ ಟೆಸ್ಟ್ ಅನ್ನು ಕರೆಕ್ಟ್ ಮಾಡಲಾಗಿತ್ತು. ಮೊನ್ನೆ ಏನು 12ನೇ ತಾರೀಕು ಕಲೆಕ್ಟ್ ಮಾಡಿರ್ತಕ್ಕಂಥ 59 ಸ್ವಾಬ್ ಟೆಸ್ಟ್ಗಳಲ್ಲಿ 10 ಪಾಸಿಟಿವ್ ಕೇಸ್ಗಳು ಬಂದಿತ್ತು. ಈಗಾಗಲೇ ಮುಖ್ಯ ಶಿಕ್ಷಕರು ಹಾಗೂ ಗ್ರಾಮ ಪಂಚಾಯತಿಗೆ ತಿಳಿಸಿ ಎಲ್ಲ ಕೊಠಡಿಗಳನ್ನು ಕಚೇರಿಗಳನ್ನು ಮತ್ತು ಆವರಣವನ್ನು ಸ್ಯಾನಿಟೈಸ್ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಮತ್ತು ಆ ಮಕ್ಕಳಿಗೆ ಹೋಮ್ ಐಸೋಲೇಷನ್ನಲ್ಲಿ ಇರಲಿಕ್ಕೆ ಸಹಿತ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಸರ್, ಈಗ ಶಿಕ್ಷಕರಿಗೆ ಮೊನ್ನೆ ಶಿಕ್ಷಕರಿಗೆ ನಮ್ಮ KHPS ಎಲ್ಲಿ ಹಡಲಿಗೆಯಲ್ಲಿ ಒಬ್ಬ ಶಿಕ್ಷಕರಿಗೆ ಪಾಸಿಟಿವ್ ಬಂದಿತ್ತು. ಅವರಿಗೂ ಸಹಿತ ಈಗ ಹೋಮ್ ಐಸೋಲೇಷನ್ದಲ್ಲಿದ್ದಾರೆ, ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳು ಇಲ್ಲ. 10 ವಿದ್ಯಾರ್ಥಿಗಳಿಗೆ ನಿನ್ನೆಯ ವರದಿ ಪ್ರಕಾರ 10 ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಕೇಸ್. ಇನ್ನು ಎಷ್ಟು ಮಕ್ಕಳ ಸ್ವಾಬ್ ಟೆಸ್ಟ್ ವರದಿ ಬರಲಿ? ಈಗ 34 ವಿದ್ಯಾರ್ಥಿಗಳ ಸ್ವಾಬ್ ಟೆಸ್ಟ್ ವರದಿ ಬರಬೇಕಾಗಿತ್ತು ಇವತ್ತು. ಮತ್ತೆ ಈಗ 1ರಿಂದ 9 ತರಗತಿಗಳು ರಜೆ ಇರೋದ್ರಿಂದ ಅವುಗಳನ್ನು ಸಹಿತ ನಾಳೆ ಆರೋಗ್ಯ ಇಲಾಖೆ ವತಿಯಿಂದ ನಾಳೆ ಅವು ಎಲ್ಲ ಮಕ್ಕಳ ಒಂದು ಸ್ವಾಬ್ ಟೆಸ್ಟ್ ಅನ್ನ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಈಗ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಆದೇಶ ಮೇರೆಗೆ ಸೋಮವಾರದಿಂದ ಮತ್ತೆ ಎಲ್ಲ ತರಗತಿಗಳು ಪ್ರಾರಂಭ ಆಗ್ತಾ ಇದ್ದಾವೆ. ನಾವು ಈಗಾಗಲೇ ಎಸ್ಒಪಿ ನಿಯಮಾವಳಿ ಪ್ರಕಾರ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಕಡ್ಡಾಯವಾಗಿ ಎಲ್ಲ ವಿದ್ಯಾರ್ಥಿಗಳು ಮಾಸ್ಕ್ ಅನ್ನು ಧರಿಸೋದು, 20 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಲಸಿಕೆಯನ್ನು ಹಾಕುವಂತ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಸ್ಯಾನಿಟೈಸರ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮತ್ತು ಸಾಮಾಜಿಕ ಅಂತರ ಮೇಲೆ ಮಕ್ಕಳನ್ನು ಬಳಸೋದಕ್ಕೆ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಸರ್, ಪ್ರತಿ ತಾಲೂಕಿನ ಪ್ರತಿ ಶಾಲೆಗಳಿಗೂ ಈಗಾಗಲೇ ಬಹಳಷ್ಟು ಶಾಲೆಗಳಲ್ಲಿ ಮಕ್ಕಳ ಒಂದು ಸ್ವಾಬ್ ಕಲೆಕ್ಟ್ ಮಾಡಿ ಅವರ ರಿಪೋರ್ಟ್ಗಳು ಸಹಿತ ಬಂದಿದ್ದಾವೆ. ಅದು ಇಲ್ಲಿವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಸಿಟಿವ್ ಕೇಸಸ್ ಬಂದಿರಲಿಲ್ಲ. ಆದರೆ ನಿನ್ನೆ ನಮ್ಮ ಎಂಕೆಜಿ ಪ್ರೌಢಶಾಲೆಯಲ್ಲಿ ಮಾತ್ರ 10 ವಿದ್ಯಾರ್ಥಿಗಳ ಒಂದು ಪಾಸಿಟಿವ್ ಕೇಸ್ ಬಂದಿದೆ.